ಬಂಧುಗಳೇ, ನಾನು ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಸುಮಾರು 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ. ಅಡಿಷನಲ್ ಸೆಕ್ರೆಟರಿ ಟು ಗವರ್ನಮೆಂಟ್, ಅಪರ ಕಾರ್ಯದರ್ಶಿಯಾಗಿ ನಾನು ವಿವಿಧ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತೇನೆ. ನಾನು ನನ್ನ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾಗ ನನ್ನ ಸರ್ವಿಸ್ ಮುಗಿಯೋ ಸಂದರ್ಭದಲ್ಲಿ ನಮ್ಮ ಇಲಾಖೆಯಲ್ಲಿ ಸುಮಾರು ದಿವಸಗಳು ಪಿಂಚಣಿ ನನಗೆ ಸೆಟ್ಲ್ ಆಗಲಿಲ್ಲ. ನಾನು ಈ ಬಗ್ಗೆ ಸರ್ಕಾರದ ಕಾರ್ಯದರ್ಶಿಯವರಾದಂಥ ಶ್ರೀ ಯಮಲತಾ ಅವ್ರನ್ನ ಭೇಟಿ ಮಾಡಿ ನನ್ನ ಪಿಂಚಣಿ ಇನ್ನೂ ಸೆಟ್ಲ್ ಆಗಿಲ್ಲ, ಈಗಾಗಲೇ 7 ತಿಂಗಳು ಮುಗಿದಿದೆ ಅಂತ ನಾನು ಮೇಡಮಲ್ಲಿ ಅರಿಕೆ ಮಾಡಿಕೊಂಡಾಗ ಅವ್ರು ಹೇಳಿದ್ರು, ಆಯಿತು ನಿಮಗೆ ಇನ್ನೊಂದು 2-3 ದಿವಸದಲ್ಲಿ ಟೇಕ್ ಆಕ್ಷನ್ ಅಂತ ಹೇಳಿದ್ರು. ಅದರಂತೆ ಅವರು ಅಲ್ಲಿ ಕೆಲಸವನ್ನು ನಿರ್ವಹಿಸಿ ಅದನ್ನ ಎಜಿ ಆಫೀಸ್ಗೆ ಕಳಿಸ್ಕೊಟ್ರು. ಎಜಿ ಆಫೀಸ್ನವರು ಮತ್ತೆ ಟ್ರೆಜರಿ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ರು. ಟ್ರೆಜರಿ ಡಿಪಾರ್ಟ್ಮೆಂಟ್ನವರು ನಮಗೆ ಇಲ್ಲಿ SBIಗೆ ಕಳಿಸ್ಕೊಟ್ರು. ಇಲ್ಲಿ SBIಯಲ್ಲಿ ಬಂದು ನಾನು ಶ್ರೀ ನರೇಂದ್ರ ಕುಮಾರ್ ಅವರನ್ನ ಭೇಟಿ ಮಾಡಿದೆ. ಅವರು ಬಂದವ್ರಿಗೆ ಕುಳಿತುಕೊಳ್ಳೋದಕ್ಕೆ ಹೇಳಿ ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಅವ್ರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕುಳಿತು ಎಲ್ಲ ಪಿಂಚಣಿದಾರರು ಬಂದು ಕುಳಿತುಕೊಂಡು ಒಬ್ಬರ ನಂತರ ಒಬ್ಬರು ಅವರ ಅಹವಾಲನ್ನ ಹೇಳ್ಕೊಳ್ಬಹುದು. ಶ್ರೀ ನರೇಂದ್ರ ಕುಮಾರ್ ಅವರು ಎಷ್ಟು ಒಳ್ಳೆಯವರು ಅಂದ್ರೆ ಅವ್ರಿಗೆ ಯಾರಲ್ಲೂ ಭೇದ ಭಾವ ಇಲ್ಲ, ಎಲ್ಲರನ್ನೂ ತುಂಬಾ ತಮ್ಮ ಅವರ ಸಹೋದರರಂತೆ ಕಾಣ್ತಾರೆ. ಶ್ರೀ ನರೇಂದ್ರ ಕುಮಾರ್ ಅವರ ಒಂದು ಸೇವೆ ನಿಜವಾಗ್ಲೂ ನಮ್ಮ ರಾಜ್ಯ ಸರ್ಕಾರಕ್ಕೆ ಬೇಕಾಗಿತ್ತು. ಅವರು ಆದ್ರೂ ನಮ್ಮ ಕಾರ್ಪೊರೇಟ್ ಬಾಡೀಸ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಅವರು ಕೆಲಸ ನಿರ್ವಹಿಸುತ್ತಿದ್ದಾರೆ. ಇಂಥವರು ಬಹಳ ವಿರಳ. ಇಂಥವರ ಸೇವೆ ನಿಜವಾಗ್ಲೂ ನಮಗೆ ಅಗತ್ಯವಾಗಿ ಬೇಕಾಗಿದೆ. ಮುಂದೆ ಬರ್ತಕ್ಕಂತ ಪಿಂಚಣಿದಾರರಿಗೆ ಅವರ ಸೇವೆ ಅತ್ಯಗತ್ಯವಾಗಿ ಬೇಕಾಗಿದೆ. ಶ್ರೀ ನರೇಂದ್ರ ಕುಮಾರ್ ಅವರು ಇಲ್ಲಿ ಬಂದ ತಕ್ಷಣ ನಮಗೆ ಪೂರ್ತಿಯಾದಂತಹ ವಿವರಗಳನ್ನು ಕೊಟ್ಟು ಯಾವುದೇ ಅನುಮಾನಕ್ಕೆ ಆಸ್ಪದ ಇದ್ದಂಗೆ ಯಾವುದೇ ಡೌಟ್ಗಳು ಬರದೇ ಇರೋ ತರ ನೋಡಿಕೊಂಡು ಅವರು ಎಲ್ಲವನ್ನ ಪ್ರೊಸೀಜರ್ ಪ್ರಕಾರ ಎಲ್ಲವನ್ನ ನಮಗೆ ಡೀಟೇಲ್ ಆಗಿ ಹೇಳಿ ನೀವು ಇಂಥ ದಿವಸ ಬನ್ನಿ ಅಂತ ಹೇಳಿದ್ರು. ಅಂತ ದಿವಸ ಬರೋದ್ರೊಳಗಡೆ ಆಗಲೇ ನನಗೆ ಪೆನ್ಷನ್ ಸೆಟ್ಲ್ ಆಗಿತ್ತು. ನನ್ನ ಅಕೌಂಟ್ಗೆ ಪೆನ್ಷನ್ ದುಡ್ಡು ಕ್ರೆಡಿಟ್ ಆಗಿತ್ತು. ಇದಕ್ಕೆ ಈಗ ಎಲ್ಲ ಕ್ರೆಡಿಟ್ ಶ್ರೀ ನರೇಂದ್ರ ಕುಮಾರ್ ಅವರಿಗೆ ಹೋಗ್ಬೇಕು. ಇಂಥವರು ಜನರಿಗೆ, ನಮ್ಮ ನೌಕರ ಬಂಧುಗಳಿಗೆ, ಅಧಿಕಾರಿ ವರ್ಗದವರಿಗೆ ತುಂಬಾ ಹೆಚ್ಚಿನ ಸಹಾಯ ಮಾಡ್ತಿದ್ದಾರೆ. ಅವರಿಗೆ ದೇವರು ಭಗವಂತ ಚೆನ್ನಾಗಿ ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತೇನೆ. ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸರ್.